ನೌಸಿರ ಬೇಡಿಕೆ ದೇವರನು ತಲುಪಿದೆ ಕಳೆದೋದ ಗುಬ್ಬಿಗೆ ಗೂಡೊಂದು ದೊರಕಿದೆ ಮೊದಲನೇದಾಗಿ ನಮ್ಮ ಅಮ್ಮ ವೇದಿಕೆಗೆ ನಿಮ್ಮೆಲ್ಲರಿಗೂ ತುಂಬಾ ಹೃದಯದ ಸ್ವಾಗತ ಥ್ಯಾಂಕ್ ಯು ಫಸ್ಟ್ ಕ್ವೆಶ್ಚನ್ ಸರ್ ಬೆಸ್ಟ್ ಗಿಫ್ಟ್ ಕೊಟ್ಟಿದ್ದೀರಾ ನಮಗೆ ಅವತಾರ ಪುರುಷನಾಗಿ ಏನ್ ಸರ್ ಅವತಾರ ಎಲ್ಲಾ ಕಡೆ ನಿಮ್ದೇ ಹವಾ ಹೇಗೆ ಅನಿಸ್ತಾ ಇದೆ ಈ ಸಕ್ಸಸ್ ಇದು ಅಷ್ಟು ಕನ್ನಡದ ಮನಸ್ಸುಗಳಿಗೆ ಸೇರ್ಬೇಕು ಕನ್ನಡದ ಕಲಾಭಿಮಾನಿಗಳಿಗೆ ಸೇರ್ಬೇಕು ಸಿನಿಮಾ ಪ್ರೇಮಿಗಳಿಗೆ ಸೇರ್ಬೇಕು ಮತ್ತೆ ಈ ತರದ ಶ್ರಮಜೀವಿಗಳಿಗೆ ಸೇರ್ಬೇಕು ತುಂಬಾ ಖುಷಿ ಆಗುತ್ತೆ ಕ್ರೆಡಿಟ್ಸ್ ಎಲ್ಲ ಜನತೆಗೆ ಹೋಗ್ಬೇಕು ಯಾಕಂದ್ರೆ ಸಿನಿಮಾ ಮಾಡ್ತಿರ್ತೀವಿ ಬಟ್ ಈ ಲೆವೆಲ್ ಗಪ್ಕೊಂಡಿರೋದು ಅವ್ರಿಗೆ ಹೇಳ್ಬೇಕು ಅಂಡ್ ಈ ಲಿರಿಕ್ಸ್ ನೀವೇ ಬರ್ದಿದಂತೆ ಇವಾಗ ಎಂಟ್ರಿ ಆದಾಗ ಮ್ಯೂಸಿಕ್ ಹಾಕಿದ್ರಲ್ಲ ಆ ಸಾಂಗ್ ನೀವೇ ಬರ್ದಿದಂತೆ ತಾಯಿ ಸಾಂಗ್ ಸರ್ ತಾಯಿ ಬಗ್ಗೆ ವಿಷಯ ಬಂದಾಗ ಯಾಕೆ ಇಷ್ಟು ವಿಶೇಷವಾದ ಪ್ರೀತಿ ನಿಮ್ಗೆ ಅಂದ್ರೆ ನಾನು ತುಂಬಾ ಕನೆಕ್ಟೆಡ್ ಆಗಿದೆ ಅಮ್ಮಂಗೆ ಸಿನಿಮಾಗೆ ಹೋಗ್ತೀನಿ ಅಂತ ಗೊತ್ತಾದ್ಮೇಲೆ ನಾನು ಅಮ್ಮನ ಕನೆಕ್ಷನ್ ಸ್ವಲ್ಪ ಕಟ್ ಮಾಡ್ಕೊಂಡೆ ಅದಕ್ಕೂ ಮುಂಚೆ ನಾನು ಸ್ಕೂಲಲ್ಲಿ ಎಲ್ಲೂ ಟ್ರಿಪ್ಗಳು ಹೋಗ್ತಿರ್ಲಿಲ್ಲ ಅಮ್ಮನಿಂದ ದೂರ ಹೋಗ್ಬೇಕು ರಿಲೇಟಿವ್ಸ್ ಮನೆಗೆ ಹೋಗ್ತಿರ್ಲಿಲ್ಲ ಡೈಲಿ ನಾನು ಅಮ್ಮನ ಪಕ್ಕನೇ ಮಲಗಬೇಕು ಅದಕ್ಕೆ ನನ್ನ ತಮ್ಮ ಯಾರು ಹುಟ್ಟಲಿಲ್ಲ ಇವ್ರು ಯಾವಾಗ ಸೀರಿಯಸ್ ಮಾತ್ ಹೇಳ್ತಾರೋ ಯಾವಾಗ ಪಂಚ್ ಲೈನ್ ಕೊಡ್ತಾರೋ ಅರ್ಥವೇ ಆಗೋದಿಲ್ಲ ಈಗ ಎಲ್ಲಿದ್ದಾರೆ ತಾಯಿ ಅಮ್ಮ ಮನೇಲೇ ಇದೆ ಅಮ್ಮ ಮನೇಲೇ ಈಗಲೂ ಜೊತೆಗೆ ಇರ್ತೀರಾ ಮದುವೆ ಆದ್ಮೇಲೆ ಅಂದ್ರೆ ಒಂದು 5 ಕಿಲೋಮೀಟರ್ಸ್ ಆಚೆ ಇದೀನಿ ಬಟ್ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀನಿ ಹೆಂಡತಿ ಬಂದಷ್ಟ ದೂರ ಬಂದ್ಬಿಟ್ರು ಅವ್ರನ್ನ ಮಾತ್ರ ನೆಮ್ಮದಿಯಾಗಿರಕ್ ಬಿಡ್ತಿರ್ಲಿಲ್ಲ ಇಲ್ಲ ಮೇಡಮ್ ಅದು ಕರೆಕ್ಟ್ ಡಿಸ್ಟೆನ್ಸ್ ಬೇರೆ ಹೇಳ್ತಾವ್ರೆ 5 ಕಿಲೋಮೀಟರ್ಸ್ ಅಂತ ನೋಡಿ ಸರ್ ಅವ್ರು ನೆಮ್ಮದಿಯಾಗಿರ್ಲಿ ಅಂತ ಇಂಥವ್ರಿಗೂ ನನ್ನೇ ನೋಡ್ಕೊಂಡಿದ್ರೆ ಮನೇಲಿ ಹೇಗಿರ್ತಾರೆ ಅಂದ್ರೆ ಊಟ ಆದ್ಮೇಲೆ ಅಲ್ಲೇ ನೀರ್ ತಂದು ತಟ್ಟೆ ತೊಳಸ್ಕೊಂತಾರೆ ಹೆಂಡತಿ ಬಂದಾಗ ತಟ್ಟೆ ತೊಳೆದ ಹೇಗೆ ಅಂತ ಕಲ್ಸ್ಕೊಡ್ತಾರೆ ಅವ್ರಿಗೆ ಪಾಪ ಆಗಿಲ್ಲ ಪಾಪ ಏನಾರ ಆದ್ಮೇಲೆ ಇನ್ನೊಂದು ತೊಳೆಯೋದು ಅನ್ನೋ ಬರ್ತದೆ ಹೆವಿ ಎಕ್ಸ್ಪೀರಿಯನ್ಸ್ ಮಾತಾಡ್ತಾ ಇದೆ ಇಲ್ಲಿ ಸೊ ಇನ್ನ ಆ ಎಕ್ಸ್ಪೀರಿಯನ್ಸ್ ಗೋಸ್ಕರ ಕಾಯ್ತಾ ಇದ್ದೀರಾ ಸರ್ ಆದಷ್ಟು ಬೇಗ ಒಳ್ಳೇದಾಗ್ಲಿ ಸರ್ ಈಗ ಅವತಾರ ಪುರುಷನ ಹತ್ರ ಮಾತಾಡೋಣ ಸರ್ ಏನ್ ಸರ್ ನಿಮ್ಮ ಅವತಾರ ಅವತಾರಗಳಲ್ಲಿ ಅವತಾರ ಕಾಮಿಡಿ ಅವತಾರ ನೋಡಿದ್ವಿ ಹೀರೋಯಿಸಂ ಅವತಾರ ನೋಡಿದ್ವಿ ಈ ಅವತಾರನ ಒಪ್ಕೋಬೇಕು ಅಂತ ಯಾಕೆ ಸರ್ ಅನ್ನಿಸ್ತು ನಿಮ್ಗೆ ಇಲ್ಲ ನನಗೂ ಒಂದಿಷ್ಟು ಬೇರೆ ತರದ ಪ್ರಯತ್ನಗಳನ್ನ ಮಾಡಬೇಕು ಅಂತ ಒಂಚೂರು ಓಪನ್ ಅಪ್ ಆದೆ ನಾನೇನೆ ಅವ್ರು ಪಿಚ್ ಮಾಡಿದಾಗ ನಾನೇನ್ ಅನ್ಕೊಂಡಿದ್ದೆ ಯೂಶಲಿ ಇನ್ನೊಂದು ಯಾವ್ದೋ ಒಂದು ಕಾಮಿಡಿ ಸಿನಿಮಾ ಒಂದು ಲವ್ ಕಾಮಿಡಿ ಹಂಗೇನಾದ್ರು ಪಿಚ್ ಮಾಡಿರ್ತಾರೆ ಅಂತ ಅನ್ಕೊಂಡೆ ಒಂದು ಅರ್ಧ ಸಿನಿಮಾ ಆದ ನಂತರ ಸಿನಿಮಾ ಬೇರೆ ಆಯಾಮಕ್ಕೆ ತಿರ್ಕೊಳ್ಳುತ್ತೆ ಅದು ನಾನು ಇಲ್ಲ ಅದರಲ್ಲಿ ಅಂದ್ರೆ ನನ್ನ ಸಿನಿಮಾ ಅಲ್ಲ ಅದು ಅದು ಸುನಿ ಸಿನಿಮಾನು ಅಲ್ಲ ಅದು ಇವತ್ತು ಎಲ್ಲಾ ಕಡೆನೂ ನಮ್ಮ ಈ ಚಿತ್ರ ತಲುಪ್ತಾ ಇದೆ ಒಂದು ಬೇರೆ ತರದ ಪ್ರಶಂಸೆಗೆ ಅರ್ಹವಾಗಿದೆ ಅಂತ ಅನ್ನೋದಾದ್ರೆ ಸೊ ನಾವು ಇಬ್ರು ತಗೊಂಡಿರುವಂತ ಡಿಸಿಷನ್ ಸೋತಿಲ್ಲ ಅಂತ ಅನ್ನೋಂಥದ್ದು ನಿಮ್ಗೆ ಈ ಸಿನಿಮಾದ ಭಾಗವಾಗಿ ಆಕ್ಟ್ ಮಾಡಿದಾಗ ನನಗೆ ಈ ಒಂದು ಚಿತ್ರದಲ್ಲಿ ಸುನಿ ಅವರು ಪುಷ್ಕರ್ ಅವರು ಒಂದು ಒಳ್ಳೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ಶರಣ್ ಅವರಿಗೆ ತಾಯಿಯಾಗಿ ಚಿತ್ರದಲ್ಲಿ ಮಾಡಿದ್ದಾನೆ ಆಕ್ಟಿಂಗ್ ಮಾಡಕ್ಕೆ ತುಂಬಾ ಚೆನ್ನಾದಂಗೆ ಇರುವಂತ ಅವಕಾಶಗಳಿದೆ ಈ ಕ್ಯಾರೆಕ್ಟರ್ ಅಲ್ಲಿ ಸಂಬಂಧಗಳ ವ್ಯಾಲ್ಯೂನ ಸುನಿ ಅವರು ತುಂಬಾ ಚೆನ್ನಾಗಿ ನಿರ್ದೇಶಿಸಿದ್ದಾರೆ ನಮ್ಮ ಶರಣ್ ಅವರು ಅಷ್ಟೇ ಅವರು ಬಾರ್ನ್ ಗಿಫ್ಟ್ ಎಲ್ಲಾ ಒಂದು ಕ್ಯಾರೆಕ್ಟರ್ಗಳಿಗೂ ಸೈ ಅಂತ ಮಾಡ್ತಾರೆ ಇದರಲ್ಲಿ ಅವ್ರದ್ದೊಂದು ಅವರೇ ಹೇಳ್ದಂಗೆ ಇದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅವ್ರದ್ದು